ನಮಸ್ಕಾರ. ವಿಜಯಪುರದ ನಡೆದಾಡುವ ದೇವರು ಮತ್ತು ಆಧ್ಯಾತ್ಮಿಕ ಸಂತರು ಎಂದು ಹೆಸರಾಗಿರುವ ಪೂಜ್ಯ ಶ್ರೀ ಸಿದ್ದೇಶ್ವರ ಪೂಜ್ಯರ ಕುರಿತಾಗಿ ಮುದ್ದೇಬಿಹಾಳದ ಕ್ರಿಯಾಶೀಲ ಶಿಕ್ಷಕರಾದ ಪ್ರಕಾಶ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದಿರುವ ಈ ಜ್ಞಾನಯೋಗಿ ಗಾಯನ ತಾವು ಒಮ್ಮೆ ಆಲಿಸಬೇಕು. ಕಾರಣ ಎಷ್ಟೊಂದು ಸಂತರು ಸರಳತೆಯಿಂದ ಅದರ ಅದೇ ಸರಳತೆಯ ರೀತಿಯಲ್ಲಿ ಈ ಒಂದು ಹಾಡು ಮೂಡಿಬಂದಿದೆ. ಕುಂತು ಕೇಳಬೇಕು ಮತ್ತು ಅವ್ರ ಬಗ್ಗೆ ಮತ್ತಷ್ಟು ಭಕ್ತಿಯನ್ನು ಹೆಚ್ಚಿಸುವಂತೆ ಈ ಹಾಡು ಮಾಡ್ತದೆ ಅನ್ನೋದರಲ್ಲಿ ಸಂದೇಹ ಇಲ್ಲ. ಮತ್ತು ಗಾಯಕಿ ಅನುಷಾ ಹಿರೇಮಠರವರ ಧ್ವನಿ ಇಂಪಾಗಿದೆ. ಸಾಹಿತ್ಯ ಕೂಡ ಅಷ್ಟೇ ಸೊಂಪಾಗಿ ಪ್ರಕಾಶ್ ಅವರು ರಚಿಸಿದ್ದಾರೆ. ಅವರಿಗೆ ಶುಭವಾಗಲಿ ಅಂತ ಹಾರೈಸ್ತೀನಿ. ನಮಸ್ಕಾರ. ನಮ್ಮ ನಾಡಿನಲ್ಲಿ ಬೆಳಗಿ ಬಾಳಿ ಹೋಗಿರ್ತಕ್ಕಂಥ ಸರಳ ಜೀವಿ ಈ ನಾಡಿನ ಸಂತ ನಡೆದಾಡುವ ದೇವರು ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿಗಳನ್ನು ಕುರಿತು ಪೂಜ್ಯತಿ ಗೀತೆಗಳ ಒಂದು ಧ್ವನಿಸುರುಳಿಯನ್ನು ನಮ್ಮ ಶಿಕ್ಷಕರಾಗಿರ್ತಕ್ಕಂತಹ ಶ್ರೀಯುತ ಪ್ರಕಾಶ್ ಗೊಂದಳೆ ಸರ್ ಹಾಗೂ ಪ್ರಕಾಶ್ ಚಲವಾದಿ ಸರು ತಮ್ಮ ರೈಲು ಸೇವೆಯನ್ನು ಮಾಡಿ ಈ ಒಂದು ಜಾನಪದ ಲೋಕಕ್ಕೆ ಆ ಧ್ವನಿಸುರುಳಿಯನ್ನು ಎಲ್ಲ ಭಕ್ತರಿಗೂ ಸಹಿತ ಸಿದ್ದೇಶ್ವರ ಅಪ್ಪ ಅವರ ಒಂದು ಭಕ್ತಿಯ ಜೀವನದ ಧ್ವನಿಸುರುಳಿಯನ್ನು ಬಿಡುಗಡೆ ಮಾಡಲಿಕ್ಕೆ ಇವತ್ತು 23ನೇ ತಾರೀಕಿನ ದಿವಸ ಬಹಳ ಸರಳವಾಗಿ ಸಿದ್ದೇಶ್ವರ ಸ್ವಾಮೀಜಿಯವರು ಬದುಕಿದಂತೆ ಸರಳ ಜೀವನ ಅಂತಕ್ಕಂಥ ಮಾದರಿಯಲ್ಲಿ ಸರಳವಾಗಿಯೇ ಅದನ್ನು ಇವತ್ತು ಬಿಡುಗಡೆಗೊಳಿಸ್ತಕ್ಕಂಥದ್ದು ಬಹಳ ಸಂತೋಷದ ಸಂಗತಿ. ಎಲ್ಲರಿಗೂ ಕೂಡ ಶುಭವಾಗಲಿ. ಆ ಸಂಗೀತ ಬಳಗಕ್ಕೂ ಕಲಾವಿದರಿಗೂ ಹಾಗೂ ಸಾಹಿತಿಗಳಿಗೆ ಒಳ್ಳೆಯದಾಗಲಿ. ಸಿದ್ದೇಶ್ವರ ಅಪ್ಪ ಅವರು ಅವರ ಬಾಳಿನಲ್ಲಿ ಹೊಸ ಬೆಳಕನ್ನು ನೀಡಲಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೇನೆ. ನಮಸ್ಕಾರ. ನಮಸ್ಕಾರ. ಈ ಮುದ್ದೇಬಳ ತಾಲೂಕಿನ ಶಿಕ್ಷಕರಾದಂಥ ಪ್ರಕಾಶ್ ಚಲವಾದಿ ಸರ್ ಅವರು ಈ ಒಂದು ಅದ್ಭುತವಾಗಿ ಸಿದ್ದೇಶ್ವರ ಸ್ವಾಮಿಗಳ ಮೇಲೆ ಒಂದು ರಚನೆಯಾದ ಜ್ಞಾನಯೋಗಿ ಒಂದು ಈ ಒಂದು ಹಾಡನ್ನು ಬಹಳ ಒಂದು ಅದ್ಭುತವಾಗಿ ರಚನೆ ಮಾಡಿದ್ದಾರೆ. ಈ ಹಾಡು ಕೇಳಿ ನನಗೆ ಬಹಳಷ್ಟು ಸಂತೋಷ ಆಯಿತು. ಅರ್ಥ ಗರ್ಭಿತವಾದಂಥ ಒಂದು ರಚನಾ ಒಂದು ಇದು ಮತ್ತು ಈ ಹಾಡನ್ನು ಒಂದು ಯಶಸ್ವಿಯಾಗಿ ಒಂದು ಆಗಲಿ ಅಂತ ನಾನು ಅಭಿನಂದಿಸ್ತೇನೆ ಈ ಒಂದು ತಂಡಕ್ಕೆ ಮತ್ತು ನನ್ನ ಒಂದು ಶುಭಾಶಯಗಳನ್ನು ತಿಳಿಸ್ತೇನೆ.